कावेरी नदी नीरु हंचिके विचार के संबंध पट्टंते तमिलनाडु मत्ते तगादे तेगेदिदे इगागले सुप्रीम मोरे होगिदे कर्नाटक के निर्देशन नीडुवंते अर्जियन्न सल्लिसिदे तुर्तु विचारणेगे सुप्रीम कोर्ट कूड अस्तु अंदिदे विवादद विचारणेगे इंदे पीठद रचने आगुत्ते अंत हेळलाग्ता इदे कर्नाटक तमिलनाडु अर्जिय विचारणे नडेयलिदे विचारण के प्रत्येक पीठ रचने कूड़ा सुप्रीम निंदा ओप्पिगे सिक्किदे कड़े हलवु वर्ष तमिलनाडु अंद संदर्भदल्ली कावेरी नीरु अंद संदर्भदल्ली कर्नाटक विचार बंदाग आगाग इंत वैरुध्य कोर्ट मेट्टिल ना नोड़ताने इद्देवे कड़े नीरिद्दाग कर्नाटकदिंद कावेरी नीरन्न तमिलनाडिगे हरिसोदक्के यावुदे रीति आक्षेपणेयन्न कर्नाटक एत्तिल्ल आदरे तमिळुनाडिन इच्छेयल्लि एनागिरुत्ते अंत नोडोदाद्रे नम्म पालिन नीरन्न कोडुव निट्टिनल्लि कर्नाटक सरियादंत धोरणेयन्न तोरिस्तिल्ल अंत हेळ्तिद्दारे नीवु कर्नाटकदल्लू कूड गमनिसबहुदु नित्य 12000 15000 क्यूसेक्स नीरन्न हरिसिद्रे कर्नाटकदल्लिरुव रैतर पाडेनु अन्नुवंत प्रतिभटने ओंदु कडे इद्रे अत्त कडे कोट्टिरुव मातिनंते एष्टु नीरन्न हरिसबेकु अदन्न हरिसलेबेकु अंत हेळि तमिळुनाडु सुप्रीम मोरे होगुत्ते ಈಗ ಅಡಕತ್ರಿಯಲ್ಲಿ ರಾಜ್ಯ ಸರ್ಕಾರ ಸಿಲುಕಿಕೊಂಡಿದೆ ಅಂತಾನೆ ಹೇಳಬಹುದು ಯಾಕಂತ ಹೇಳಿದ್ರೆ ಕಾಲಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಮಳೆಯಾದ್ರೆ ಒಪ್ಪಿಗೆಯ ಆಧಾರದಲ್ಲಿ ಕೊಡಬೇಕಾದಂತ ನೀರನ್ನ ಹರಿಸೋದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಅನ್ನೋದು ಇರೋದಿಲ್ಲ ಕೆಆರ್ಎಸ್ ಡ್ಯಾಮ್ ನಲ್ಲಿ ನೀರು ಬರಿದಾರ್ತ ಇದ್ದ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸೋದು ಬಹಳ ಅಸಾಧ್ಯ ಆಗುತ್ತೆ ಇಂತ ಸನ್ನಿವೇಶದಲ್ಲಿ ಇದೀಗ ತಮಿಳುನಾಡು ಮತ್ತೆ ಸುಪ್ರೀಂ ಮೊರೆ ಹೋಗಿದೆ ಅದರ ಒಂದಷ್ಟು ಬೆಳವಣಿಗೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗಬೇಕಾಗುತ್ತೆ ಕಾವೇರಿ ವಿಚಾರ ಮತ್ತೆ ತಮಿಳುನಾಡು ತಗಾದೆ ತೆಗೆದಿದೆ ಕರ್ನಾಟಕಕ್ಕೆ ನಿರ್ದೇಶನ ನೀಡಬೇಕು ಅಂತ ಹೇಳಿ ಅರ್ಜಿಯಲ್ಲಿ ತನ್ನ ಕೆಲವೊಂದು ಅಂಶಗಳನ್ನು ಅದು ಮೆನ್ಷನ್ ಮಾಡಿದೆ ಬಹಳ ವಿಪರ್ಯಾಸ ಇದೆಲ್ಲ ತುರ್ತು ವಿಚಾರಣೆಗೆ ಸುಪ್ರೀಂ ಕೂಡ ಅಸ್ತು ಅಂತ ಹೇಳಿದೆ ನೋಡಿ ಇಂತ ವಿಚಾರಗಳು ಬಂದ ಸಂದರ್ಭದಲ್ಲಿ ಸುಪ್ರೀಂ ಅಥವಾ ಕೋರ್ಟ್ ನ ನಿಲುವು ಏನಾಗಿರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ನಮ್ಮ ಪ್ರತಿನಿಧಿ ಭವ್ಯ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಾರೆ ಭವ್ಯ ಇದು ಇವತ್ತು ನಿನ್ನೆ ಕಥೆ ಅಲ್ಲ ಕಳೆದ ಹಲವಾರು ವರ್ಷಗಳಿಂದ ಕರ್ನಾಟಕ ಕಾವೇರಿ ತಮಿಳುನಾಡು ಅಂದಾಗ ಇದೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ರೈಟ್ ನೌ ಸಿಚುಯೇಷನ್ ನೋಡೋದಾದ್ರೆ ತಮಿಳುನಾಡು ಏನು ಅಂತ ಕೋರ್ಟ್ ಮೊರೆ ಹೋಗಿದೆ ಕರ್ನಾಟಕದ ಸ್ಟ್ಯಾಂಡ್ ಕಾನೂನಾತ್ಮಕವಾಗಿ ಏನಿರುತ್ತೆ ಕಾವೇರಿ ನದಿ ನೀರು ಹಂಚಿಕೆ ವಿಚಾರ ಕಾವೇರಿ ವಿಚಾರ ಮತ್ತೆ ತಮಿಳುನಾಡು ತಗಾದೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಿಚಾರ ಕೂಡ ನಡೆದಿರುವಂತದ್ದು ತುರ್ತು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಕೂಡ ಈಗಾಗಲೇ ಅಸ್ತು ಅನ್ನಿರುವುದು ವಿವಾದ ವಿಚಾರಣೆಗೆ ಹಿಂದೆ ಪೀಠ ರಚನೆ ಕೂಡ ಆಗಿರುವಂತದ್ದು ಕರ್ನಾಟಕ ಮತ್ತು ತಮಿಳುನಾಡು ಅಂದ್ರೆ ನೀರಿಗೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ ಪ್ರಮುಖವಾಗಿ ತಮಿಳುನಾಡಿಗೆ ರಾಜ್ಯದಿಂದ ನಿತ್ಯ 10,000 ಕ್ಯೂಸೆಕ್ ನಂತೆ 15 ದಿನಗಳ ಕಾಲ ನೀರು ಹರಿಸುವಂತೆ ಕಳೆದ ವಾರ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿರುವ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ ಗೆ ಮೇಲ್ಮನವಿ ಸಲ್ಲಿಸಲು ಸೋಮವಾರ ನಡೆದಂತೆ ಕಳೆದ ಸೋಮವಾರ ಸಂಪುಟ ಸಭೆಯಲ್ಲಿ ಕೂಡ ಮಹತ್ವದ ತೀರ್ಮಾನವನ್ನ ಕೂಡ ಮಾಡಲಾಗಿತ್ತು ಸೊ ಸಚಿವ ಸಂಪುಟ ಸಭೆ ಬಳಿಕ ಸುದ್ದಿಗಾರರಿಗೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಸ್ ಕೆ ಪಾಟೀಲ್ ಅವರು ರಾಜ್ಯದಲ್ಲಿ ನೀರಿನ ಅಭಾವದ ಹಿನ್ನೆಲೆ ಅಡ್ವೊಕೇಟ್ ಜನರಲ್ ಅವರನ್ನ ಕೂಡ ನೇಮಕ ಮಾಡಲಾಗಿತ್ತು ಸುಪ್ರೀಂ ಕೋರ್ಟ್ಗೆ ಇವತ್ತು ಮೇಲ್ಮನವಿಯನ್ನ ಕೂಡ ಸಲ್ಲಿಸ್ತೀವಿ ಅಂತ ಹೇಳಿದ್ರು ಹೀಗಾಗಿ ನಮ್ಮ ರಾಜ್ಯ ಸರ್ಕಾರ ಇವತ್ತು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಕೂಡ ಸಲ್ಲಿಸುತ್ತೆ ಪ್ರಮುಖವಾಗಿ ರಾಜ್ಯದಲ್ಲಿ ಮಳೆ ಅಭಾವದ ಹಿನ್ನೆಲೆಯಲ್ಲಿ ಕಾವೇರಿಯಲ್ಲಿ ನೀರಿನ ಪ್ರಮಾಣ ತೀವ್ರವಾಗಿ ಕುಸಿದಿದೆ ರಾಜ್ಯಕ್ಕೆ ಕುಡಿಯುವ ಅಗತ್ಯಕ್ಕೂ ನೀರಿನಲ್ಲದಂತೆ ಹೀಗಾಗಿ ತಮಿಳುನಾಡಿಗೆ ನೀರು ಹರಿಸಲು ಸಾಧ್ಯವಿಲ್ಲ ಎಂದು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ವಾದಿಸಿದ್ರು ಈ ಹಿಂದೆ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಇದಕ್ಕೆ ನಿತ್ಯ 10,000 ಕ್ಯೂಸೆಕ್ ನೀರು ಬಿಡುವಂತೆ ಆದೇಶಿಸಿದೆ ಇದರಂತೆ ರಾಜ್ಯ ಸರ್ಕಾರ ಸ್ವಲ್ಪ ನೀರನ್ನು ಕೂಡ ಬಿಡುಗಡೆ ಮಾಡಿರುವಂತದ್ದು ದಿವ್ಯ ವಿವಾದ ವಿಚಾರಣೆಗೆ ಹಿಂದೆ ಪೀಠ ರಚನೆ ಮಾಡಿರುವಂತದ್ದು ಸೊ ಇವತ್ತು ಯಾವ ರೀತಿಯಾದಂತಹ ಪೀಠದಲ್ಲಿ ವಿಚಾರಣೆ ಆಗುತ್ತೆ ಅನ್ನೋದು ಕೂಡ ಪ್ರಮುಖವಾಗುತ್ತೆ ದಿವ್ಯ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ